ಜೀವನ ಸುಖ ದುಃಖಗಳ ಸಾಗರ, ನಾವು ನೀವು ಸದಾ ಒಂದಾಗಿದ್ದರೆ ಪ್ರತಿದಿನವೂ ಹಬ್ಬದ ಸಡಗರ. ನಮ್ಮ ಎಳ್ಳು ಬೆಲ್ಲ ತೆಗೆದುಕೊಂಡು ನಮ್ಮೊಂದಿಗೆ ಎಳ್ಳು ಬೆಲ್ಲದಂತಿರಿ. ಮಕರ ಸಂಕ್ರಮಣದ ಶುಭಾಶಯಗಳು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ಭವಿಷ್ಯನ ತುಂಟಾಟಗಳೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೆರೆಸ್ ಮೇಲೆ ಬಂದಿದ್ವಿ, ಅವನು ಆಟ ಆಡ್ತಾ ಇದ್ದ. ನಾನು ಆ್ಯಕ್ಚುಲಿ ನೆನ್ನೆ ಕೊಬ್ಬರಿನ ಕಟ್ ಮಾಡಿ ಒಣಗಿಸಿದ್ದೆ ಒಂದಿನ. ಇವತ್ತು ಬೆಳಗ್ಗೆ ಬೆಲ್ಲನ ಕಟ್ ಮಾಡಿ ಇಟ್ಟಿದ್ದೆ, ಎರಡೂ ಒಣಗಲಿಕ್ಕೆ ಅಂತ ಅಂದ್ಬಿಟ್ಟು. ಟೆರೆಸ್ ಮೇಲೆ ಒಂದಿನ ಒಣಗಿದ್ರೆ ಚೆನ್ನಾಗಿರುತ್ತೆ ಅಂತ ಇಟ್ಟಿದ್ದೆ. ಯಾಕೆಂದರೆ ನಾವು ಕೊಬ್ಬರಿನ ಒಣಗಿಸೋದ್ರಿಂದ ಆ ಕೊಬ್ಬರಿ ಚುಂಗ್ ಚುಂಗ್ ವಾಸನೆ ಬರಲ್ಲ ಅಂತ ಹೇಳ್ತಾರೆ, ತುಂಬ ದಿನ ಇಡ್ಬೋದಂತೆ. ಹಾಗಾಗಿ 1-2-3 ಡೇಸ್ ಮುಂಚೆ ಕೊಬ್ಬರಿನ ಕಟ್ ಮಾಡಿಬಿಟ್ಟು ಒಣಗಿಸಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ತುಂಬ ದಿನ ಇಟ್ಟರೂ ಕೂಡ ಏನೂ ಆಗಲ್ಲ. ಹಾಗೆ ಬೆಲ್ಲನೂ ಅಷ್ಟೇ, ಬೆಲ್ಲ ಜಸ್ಟ್ ಬೆಳಗ್ಗೆ ನಾನು ಕಟ್ ಮಾಡಿಟ್ಟಿದ್ದೆ, ಈಗ ತೊಗೊಂಡೋಗ್ತಿದ್ದೀನಿ. ಒಂದು 4-5 ಅವರು ಬಿಸಿಲಲ್ಲಿ ಒಣಗಿದ್ರೆ ಸಾಕು. ಹಾಗೆ ಸಂಕ್ರಾಂತಿ ಹಬ್ಬ ಅಂದಮೇಲೆ ಅವರೆಕಾಯಿ ಬೇಕೇ ಬೇಕಲ್ವಾ, ಅವರೆಕಾಯಿ ಕೂಡ ಬಿಡಿಸ್ಕೊಳ್ಳೋಣ ಅಂತ ಕೂತಿದ್ದೀನಿ. ಭವಿಷ್ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ನೋಡಿ. ನಾನು ಈ ಥರ ಒಂದು ವೈಟ್ ಬಟ್ಟೆನ ಅದ್ರ ಮೇಲೆ ಮುಚ್ಚಿಬಿಟ್ಟು ಧೂಳೆಲ್ಲ ಬೀಳತ್ತೆ ಅಂತ ಒಂದು 2 ಡೇಸು ಕೊಬ್ಬರಿ ಹಾಗೆ ಒಂದು ದಿನ ಬೆಲ್ಲನ ಒಣಗಿಸಿದ್ದೀನಿ. ಈಗ ತೊಗೊಂಡೋಗಿ ಎಳ್ಳು ಬೆಲ್ಲ ಮಾಡೋಣ, ಬನ್ನಿ. ನಾನು ನಿಮಗೆ ಆಗಲೇ ಹೇಳಿದ್ನಲ್ಲ, ಒಂದು 2 ದಿನ ಹಿಂದೆಯೇ ಈ ಥರ ನಾನು ಪೂರ್ತಿಯಾಗಿ ಮೇಲ್ಗಡೆ ಇರುವಂತಹ ಕೊಬ್ಬರಿದು ಸಿಪ್ಪೆನ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿ ಬಿಸಿಲಲ್ಲಿ ಒಣಗಲಿಕ್ಕೆ ಇಟ್ಟಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಬಿಡೋಣ. ಈ ಥರ ಕೊಬ್ಬರಿ ಸ್ಲೈಸ್ಗಳನ್ನ ಒಂದು ಸಮ ಇಟ್ಕೊಂಡು ನಾವು ಈ ಥರ ಕಟ್ ಮಾಡೋದ್ರಿಂದ ತುಂಬ ಬೇಗ ಕಟ್ ಮಾಡ್ಬೋದು, ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ. ಕೊಬ್ಬರಿ ಪೂರ್ತಿಯಾಗಿ ಕಟ್ ಮಾಡಿದ್ದಾಯಿತು. ನಾನಿಲ್ಲಿ ಒಂದು 3 ಕೊಬ್ಬರಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು. ಒಂದು 1/4 ಕೆಜಿಯಷ್ಟು ಕಡಲೆ ಬೀಜ ತೊಗೋತಾ ಇದ್ದೀನಿ. ಕಡಲೆ ಬೀಜನ ತುಂಬ ಚಿಕ್ಕ ಹುರಿಲಿ ಈ ಥರ ಫ್ರೈ ಮಾಡ್ಕೊಬೇಕಾಗತ್ತೆ. ನಮಗೆ ಅದು ಕಲರ್ ಚೇಂಜ್ ಆಗಬಾರ್ದು, ಸಿಪ್ಪೆ ನೀಟಾಗಿ ಬಿಡಬೇಕು. ಈಗ ಅದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಿಬಿಡೋಣ. ಹಾಗೆಯೇ ನಾನಿಲ್ಲಿ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ತುಂಬಾ ಸಣ್ಣ ಹುರಿಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ತುಂಬ ಫ್ರೈ ಮಾಡೋಕ್ಕೋದ್ರೆ ಇದು ತುಂಬ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ, ಹಾಗಾಗಿ ಒಂದು 2 ನಿಮಿಷ ಹಾಗೆ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಬೆಲ್ಲ ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ಕೊ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಹಚ್ಚಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಪೀಸಸ್ ಮಾಡಬೇಕಾದ್ರೆ ಸ್ವಲ್ಪ ಪೌಡ್ರು ಉದುರುತ್ತೆ, ಏನು ತೊಂದರೆ ಇಲ್ಲ. ನಾನಿಲ್ಲಿ 1/4 ಕೆಜಿಯಷ್ಟು ಬೆಲ್ಲನ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕಡಲೆ ಬೀಜ ಪೂರ್ತಿಯಾಗಿ ತಣ್ಣಗಾಗಿದೆ. ಈ ಥರ ಕೈಯಲ್ಲಿ ಮಾಡಿದಾಗ ನೀಟಾಗಿ ಸಿಪ್ಪೆ ಬರುತ್ತೆ. ಈ ಥರ ಪೂರ್ತಿಯಾಗಿ ಸಿಪ್ಪೆನ ತಗೊಂಡು ಈ ಥರ ಕೇರ್ಕೊಂಡ್ರೆ ಸಿಪ್ಪೆ ಎಲ್ಲ ತೆಗಿಬೋದು ಈಸಿಯಾಗಿ.
ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಒಂದೊಂದೇ ಎಲ್ಲ ಸೇರಿಸ್ಕೊತ ಹೋದರೆ ಎಳ್ಳು ಬೆಲ್ಲ ರೆಡಿಯಾಗಿಬಿಡುತ್ತೆ. ಮೊದಲಿಗೆ ಕೊಬ್ಬರಿ ಬೆಲ್ಲ ಹಾಗೆ ನಾನು ಒಂದೊಂದಾಗಿ ಸೇರಿಸ್ಕೊತ ಹೋಗ್ತೀನಿ. ಒಂದು 50 ಪ್ಯಾಕೆಟ್ಗಳಷ್ಟು ಎಳ್ಳು ಬೆಲ್ಲನ ರೆಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸಂಭ್ರಮನ್ ಸ್ಕೂಲಲ್ಲಿ ಏನು ಸಂಕ್ರಾಂತಿ ಸಂತೆ ಅಂತ ಮಾಡ್ತಾರಂತೆ. ಅಲ್ಲಿ ಅಂಗಡಿಗಳನ್ನ ಹಾಕ್ಕೊಂಡು ಏನೋ ಸೆಲೆಬ್ರೇಷನ್ ಥರ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ನೋಡಿ ಈ ಥರ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ, ಒಂದು 50 ಸ್ಕೂಲಿಗೆ ಕಳ್ಸೋಣ ಅಂತ. ಅದನ್ನು 5 ರುಪೀಸ್ ಒಂದು ಪ್ಯಾಕೆಟ್ ಥರ ಮಾರೋ ಥರ. ಸಂಭ್ರಮ ಕೂಡ ಲಂಗ ದಾವಣಿ ಹಾಕ್ಕೊಂಡು ಸಂತೆಯಲ್ಲಿ ವ್ಯಾಪಾರ ಮಾಡೋಕ್ಕೆ ರೆಡಿಯಾಗಿದ್ದಾಳೆ. ಹಾಗೆಯೇ ಅವ್ರ ಸ್ಕೂಲಲ್ಲಿ ಮಧ್ಯಾಹ್ನ ಲಂಚ್ಗೆ ಎಲ್ಲರೂ ಪೊಂಗಲ್ನ ತರಬೇಕು ಅಂತ ಹೇಳಿದರು. ಬಟ್ ನನಗೆ ಹಬ್ಬಕ್ಕೆ ಪೊಂಗಲ್ ಮಾಡೋ ಪ್ಲ್ಯಾನ್ ಇದ್ದಿದ್ದರಿಂದ ಇವತ್ತು ಟಿಫನ್ಗೆ ನಾನು ಚಿತ್ರಾನ್ನ ಮಾಡಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ಅನ್ನನ ಎತ್ಕೊಂಡು ಹೇಗೆ ಈಸಿಯಾಗಿ ನಾವು ಪೊಂಗಲ್ನ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಬೆಲ್ಲನ ಬಿಸಿಗೆ ಮಾಡಲಿಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹಾಗೆ ಒಂದೆರಡು ಚಿಕ್ಕದಾಗಿ ಹೆಚ್ಚಿರೋಂತಹ ಬಾದಾಮಿ, ಇದು ಆಪ್ಷನಲ್ಲು, ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಇದನ್ನು ಎತ್ತಿಟ್ಕೊಂಡ್ಬಿಡೋಣ. ಹಾಗೆಯೇ ನಾನು ಚಿತ್ರಾನ್ನ ಟಿಫನ್ ಮಾಡಿದ್ದೆ ಅಂದೆ, ಹಾಗೆ ಸ್ವಲ್ಪ ಅನ್ನನ ಎತ್ತಿಟ್ಕೊಂಡಿದ್ದೀನಿ ಪೊಂಗಲ್ ಮಾಡಲಿಕ್ಕೆ. ಆ ಅನ್ನನ ಈ ತುಪ್ಪದೊಳಗಡೆ ಹಾಕ್ಕೊಂಡ್ಬಿಡೋಣ. ಹಾಗೆಯೇ ಸ್ವಲ್ಪ ನೀರನ್ನ ಸಹ ಈಗ ಸೇರಿಸ್ಕೊಬೇಕಾಗತ್ತೆ. ಇದು ಅನ್ನ ಸ್ವಲ್ಪ ಉಡಿಯುಡಿಯಾಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಫುಲ್ಲು ಈ ನೀರು ಡ್ರೈ ಆಗಿಬಿಡಲಿ. ಈಗ ಇದಕ್ಕೆ ನಾನು ಆಗಲೇ ಏನು ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದ ನೀರು ಇತ್ತಲ್ಲ ಅದನ್ನು ಸೋಸ್ಕೊಂಡು ಹಾಕ್ಕೊತಿದ್ದೀನಿ. ಈಗ ಈ ಬೆಲ್ಲದ ನೀರಲ್ಲಿ ಅನ್ನನ ಇನ್ನೊಂದು ಸ್ವಲ್ಪ ನೀಟಾಗಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ ನೀರೆಲ್ಲ ಕಮ್ಮಿ ಆಗಿದೆ. ಈಗ ನಾನು ಒಂದು ಲೋಟದಷ್ಟು ಹಾಲನ್ನ ಹಾಕ್ಕೊತಿದ್ದೀನಿ. ಕಾಯಿಸಿ ಇಟ್ಕೊಂಡಿದ್ದೆ ನಾನು ಹಾಲನ್ನ, ಆ ಹಾಲನ್ನೇ ಹಾಕ್ಕೊತಾ ಇದ್ದೀನಿ. ಈಗ ಒಂದು 5 ನಿಮಿಷ ಬೇಯಿಸ್ಕೊಂಡಾಯಿತು. ನೋಡಿ ಅನ್ನ ಹಾಲು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ತುರಿದಿರೋಂತಹ ಕೊಬ್ಬರಿ ಒಂದು 4 ಸ್ಪೂನಷ್ಟು, ಹಾಗೆ ಆಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಬಾದಾಮಿ ಅದನ್ನು ಹಾಕ್ಕೊತಿದ್ದೀನಿ. ಪೊಂಗಲ್ಲು ತುಂಬ ಈಸಿಯಾಗಿ ರೆಡಿಯಾಗೋಯಿತು. ನಾನು ಯಾವಾಗಲೂ ಹೆಸರುಬೇಳೆ ಮತ್ತು ಅನ್ನನ ಬೇಯಿಸ್ಕೊಂಡು ಪೊಂಗಲ್ ಮಾಡ್ತೀನಿ. ಇವಾಗ ದಿಢೀರಂತ ಮಾಡಬೇಕಾಗಿದ್ದರಿಂದ ಈ ಥರ ತುಂಬಾ ಸಿಂಪಲ್ಲಾಗಿ ಮಾಡಿದೆ. ಟೇಸ್ಟ್ ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಅದರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ತುಂಬ ಹೃದಯದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹ್ಯಾಪಿ ಮಕರ ಸಂಕ್ರಾಂತಿ.